ಖುಷಿ ಸರ್, ಅಯ್ಯೋ ನೋಡಕ್ಕೆ ಖುಷಿ ಪಾಪ ಅವ್ರ ಪ್ರೀತಿಗೆ ಅದು ಎಷ್ಟು ಮಾತಲ್ಲ ಅಂತ ಹೇಳಕ್ಕಾಗಲ್ಲ, ತುಂಬಾ ಖುಷಿ ಆಗುತ್ತೆ. ಯುವ ಟೀಮ್ ಜೊತೆ ಆಗಿದ್ದಾರೆ, ಡೈರೆಕ್ಟರ್ ಬಂದಿದ್ದಾರೆ, ಹೀರೋಯಿನ್ ಬಂದಿದ್ದಾರೆ, ಮನೆಗೆ ಬಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹೌದು, ಶೆಡ್ಯೂಲ್ ಬ್ರೇಕ್ ಇತ್ತು, ಎಲ್ಲ ಫ್ರೀ ಆಗಿದ್ವಿ, ಮನೇಲಿ ಇರೋಣ ಅಂತ ಎಲ್ಲ ಬಂದ್ವಿ. ಎಲ್ಲ ಓಕೆ ಸರ್. ಎಲ್ಲಾರು ಕೊಟ್ಟಿರೋ ಒಂದೇ ಗಿಫ್ಟ್ ಅಂದ್ರೆ ಪ್ರೀತಿ, ಅದ್ರ ಮುಂದೆ ಬೇರೆ ಏನಿಲ್ಲ. ಅಷ್ಟು ಖುಷಿಯಾಗಿದೆ ಸರ್. ಇನ್ನೊಂದು ಖುಷಿಯಾಗೋ ವಿಚಾರ ಏನಂದ್ರೆ, ಒಬ್ಬ ಹೀರೋಗೆ ಒಂದು ಸಿನಿಮಾ ಇನ್ನು ರಿಲೀಸ್ ಆಗದೇನೆ ಈ ಲೆವೆಲ್ ಕ್ರೇಜ್ ಹೆಂಗನ್ಸುತ್ತೆ ಅಂತ? ಅಯ್ಯೋ ಸರ್, ಈ ಕ್ರೇಜ್ ಎಲ್ಲ ನಮ್ಮ ತಾತ ನಮ್ಮ ಚಿಕ್ಕಪ್ಪಂದು ಅಷ್ಟೇ, ನಾ ಪಾಪ ಅವ್ರ ಪ್ರೀತಿನ ನನ್ನ ಮೇಲೆ ತೋರಿಸ್ತಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ನಾಳೆ ಅಣ್ಣವ್ರ ಹುಟ್ಟುಹಬ್ಬ ಕೂಡ ಇದೆ. ಹೌದು, ಏನು ಅವ್ರ ಹುಟ್ಟುಹಬ್ಬ ಇಡೀ ರಾಜ್ಯನೇ ಆಚರಿಸ್ತೇವೆ. ನಾವು ಚಿಕ್ಕ ವಯಸ್ಸಿಂದ ಅವ್ರ ಜೊತೆಗೆ ಅಂದರೆ ಅವ್ರ ಹತ್ತಿರದಲ್ಲಿ ಅವ್ರ ಜೊತೆಗೆ ಆಚರಿಸೋ ಒಂದು ಅವಕಾಶ ನನಗೂ ಸಿಕ್ಕಿದೆ ಅಷ್ಟೇ ಮುಂಚೆಯಿಂದ, ಅದೇ ಸಂತೋಷ ಅಷ್ಟೇ. ಶೂಟಿಂಗ್ ನಡೀತಾ ಇದೆ, ಡಿಸೆಂಬರ್ ಅಂತೂ ರಿಲೀಸ್ ಪಕ್ಕ ಪಕ್ಕ ರಿಲೀಸ್. ಏನು ಏನು ಎಕ್ಸ್ಟ್ರಾ ಪ್ಲಾನ್ಸ್? ಹೌದು ಅಲ್ಲ, ಅದು ನಮ್ಮ ಮನೆ ಗಣೇಶ, ಅದು ಯಾವಾಗಲೂ ದಿನಕ್ಕೆ ಬೆಳಗ್ಗೆ ಹೋಗ್ತೀನಿ. ನಮಸ್ಕಾರ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಎಲ್ಲರೂ ಬಂದ್ರಲ್ಲ, ಥ್ಯಾಂಕ್ ಯು.